ನಮ್ಮ ಪತ್ರಿಕೆ ಸತ್ಯನ ಎಷ್ಟು ನಿರ್ಭಯವಾಗಿ ಬರೆಯುತ್ತೆ ಅಂತ ಹೇಳಿ ಜನಕ್ಕೆಲ್ಲ ಗೊತ್ತು. ಆದ್ರೆ ಆ ತಲೆ ಇಲ್ಲದ ಭೀಮರಾಯ ಏರ್ಪೋರ್ಟ್ನಲ್ಲಿ ಎಲ್ಲರೆದುರಿಗೆ ನಾವು ಬರೀತಿರೋದೆಲ್ಲ ಅಸತ್ಯ ಅಂತ ಹೇಳಿ ತಮಾಷೆ ಮಾಡಿದ್ದನ್ನು ಕೇಳಿ ನನಗೆ ತುಂಬಾ ದುಃಖ. ಆಚಾರ್, ನಾವು ಅವನನ್ನು ಇಷ್ಟು ದಿವಸ ಗಮನಿಸ್ತಾ ಬಿಟ್ಟಿದ್ದು ತಪ್ಪಾಯ್ತು ಅಂತ ಅನ್ಸುತ್ತೆ. ಇನ್ಮೇಲೆ ಹಾಗಾಗೋಕ್ ಬಿಡಬಾರ್ದು. ಅವನ ನಿಜ ಜೀವನನ ನೀನ್ ಪತ್ತೆ ಹಚ್ಚಿ ಬಯಲು ಎಳಿಲೇಬೇಕು. ಥ್ಯಾಂಕ್ ಯು ಸರ್. ನಮ್ಮ ರಾಜ್ಯದ ರಾಜಕೀಯ ಆ MP ಅಣ್ಣ ತಮ್ಮಂದರ ಕೈಯಲ್ಲಿ ಸಿಕ್ಕಾಕೊಂಡು ಒತ್ತಾಡ್ತಾ ಇದೆ. ಈ ದೇಶನೇ ತಮ್ಮ ಸ್ವಂತದ ಆಸ್ತಿ ಅಂತ ತಿಳ್ಕೊಂಡು ಹರಿದು ಹಂಚ್ಕೊಂಡು ತಿನ್ನಕ್ ನೋಡ್ತಾ ಇದ್ದಾರೆ. ಅಚ್ಚಾ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ನಾಯಕನೇ. ಆದರೆ ಪ್ರತಿಯೊಬ್ಬರೂ ರಾಜ್ಯ ಆಳಕ್ ಆಗಲ್ಲ ಅಂತ ಹೇಳಿ ಪ್ರಜೆಗಳು ಪ್ರತಿನಿಧಿಗಳನ್ನ ಚುನಾಯಿಸ್ತಾರೆ. ಆ ಪ್ರತಿನಿಧಿಗಳು ತಾವು ಪ್ರಜಾ ಸೇವಕರು ಅನ್ನೋದನ್ನೇ ಮರೆತು ಪ್ರಜಾಭಕ್ಷಕರಾಗಿ ನಡ್ಕೊಳ್ತಾರೆ. ಇಂಥವರ ನಿಜ ಜೀವನವನ್ನ ಪತ್ತೆ ಮಾಡಿ ಪ್ರಜೆಗಳೇ ಶಿಕ್ಷಿಸುವ ಹಾಗೆ ಮಾಡೋದು ನಮ್ಮ ಕರ್ತವ್ಯ. ಸರ್, ಪತ್ರಿಕೋದ್ಯಮದಲ್ಲಿ ನೀವು ದೊಡ್ಡವರು, ನೀವು ತೋರಿಸಿದ ದಾರಿಯಲ್ಲಿ ನಡೀತೀನಿ, ಕೊಟ್ಟದನ್ನ ನಿರ್ವಹಣೆಯಿಂದ ಮಾಡ್ತೀನಿ. ಅಪ್ಪ, ಹೇಗಿದ್ದೀರಾ? ನಾನು ಮನೆಯಲ್ಲಿರೋನು ಹೇಗಿದ್ರಿ ಏನಮ್ಮ? ನೀನ್ ಮಾಡ್ತಾ ಇರೋ ಕೆಲಸ ಸ್ವಲ್ಪನೂ ಹಿಡಿಸ್ತಾ ಇಲ್ಲ. ಯಾಕಪ್ಪ? ಹೊತ್ತು ಗೊತ್ತು ಇಲ್ಲದೆ ಈಗ ಹೋಗಾಟ ಬರಾಟ, ಕಾಲ ಬೇರೆ ಚೆನ್ನಾಗಿಲ್ಲ. ಅಪ್ಪ, ಯಾವಾಗ ಕೇಳಿದ್ರು ಈ ಹಾಡನ್ನೇ ಹಾಡ್ತಿರ್ತಿರಲ್ಲ. ಈ ಉದ್ಯೋಗ ಅಂದ್ರೆ ನನಗ್ ತುಂಬಾ ಇಷ್ಟ, ಅದಕ್ಕೆ ಹಠ ಮಾಡಿ ಜರ್ನಲಿಸ್ಟ್ ಆಗಿರೋದು. ಅಪ್ಪ, ಈ ಪೆನ್ನಿನಿಂದ ದ್ರೋಹಿಗಳನ್ನ, ವಂಚಕರನ್ನ, ಕೆಟ್ಟವ್ರನ್ನ ಗಡಗಡ ಅಂತ ನಡಗಿಸ್ಬಿಡ್ಬಹುದು. ಅಪ್ಪ, ಈ ಉದ್ಯೋಗದಿಂದ ಜೀವನದಲ್ಲಿ ನಡೆದಾಗುತ್ತೆ, ಚೆನ್ನ ಸೇವೆನೂ ಮಾಡ್ದಾಗುತ್ತೆ. ಅಯ್ಯೋ ಅಮ್ಮ, ಯಾಕೆ, ಏನಾಯ್ತೆ? ಹಸು ಪ್ರಾಣ ಹೋಗ್ತಾ ಇದೆ. ಹೊಟ್ಟೆ ತುಂಬಿಸ್ಕೊಂಡು ನಿಧಾನವಾಗಿ ಮಾತಾಡ್ತೀನಿ, ಇಲ್ಲಿಗೆ ನನ್ನ ಮಾತು ಸಾಕು, ಬಟ್ಟೆ ಬದಲಾಸ್ಕೊಂಡು ಬರ್ತೀನಿ. ಅಮ್ಮ ಬೇಗ ಊಟ ರೆಡಿ ಮಾಡು. ಅಮ್ಮ ಹಸು ಅಮ್ಮ, ಈ ಮನೆಗೋಸ್ಕರ ನೀನು ಪುರುಸತ್ತಿಲ್ಲದೆ ದುಡಿತಾ ಇದೆಯಾ? ನಿಜವಾಗ್ಲೂ ಹೇಳ್ತೀನಿ, ನಾನು ಏನಾದ್ರೂ ಗಂಡು ಮಗ ಹುಟ್ಟಿದ್ರೆ ನಿನ್ ಸಹಾಯಕ್ಕೋಸ್ಕರ ಒಬ್ಬ ಸೊಸೆನ್ ತಗೊಂಡು ಬರ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಏನು ಮಾಡ್ಬೇಡ. ನನಗೆ ಹೆಣ್ಮಗಳು ನೀನೆ, ಗಂಡು ಮಗನೂ ನೀನೆ. ದೇವ್ರು ನಿನಗೆ ತುಂಬಾ ಆಯಸ್ ಕೊಟ್ಟು ಚೆನ್ನಾಗಿಟ್ಟಿರು. ಪತ್ನಿ ಹೇಗಿದ್ಯಮ್ಮ? ಫಸ್ಟ್ ಕ್ಲಾಸ್, ಖರ ಇಷ್ಟಿರ್ಬೇಕು. ಆ ನೋಡಿದ್ಯಾ, ಮರ್ತು ಬಿಟ್ಟಿದ್ದೆ. ನಿನ್ ಹುಡ್ಕೊಂಡು ಲಲಿತಾ ಬಂದಿದ್ಲು. ಲಲಿತಾ ಅವಳು ಹೇಗ್ ಬರ್ತಾಳಮ್ಮ? ಟೀಚರ್ ಕೆಲ್ಸಕ್ಕಿಂತ ಹಳ್ಳಿಗೆ ಹೋಗ್ಲಿಲ್ವಾ? ಆ ಕೆಲ್ಸ ಸಿಕ್ಲಿಲ್ವಂತೆ. ಸಿಕ್ಲಿಲ್ವಂತೆ ಯಾಕೆ? ಅದೆಲ್ಲ ಕೇಳ್ಬೇಡ ಆಶಾ, ಹಾಳಾದವನ್ನ ಜ್ಞಾಪಿಸ್ಕೊಳಕ್ಕೆ ನನಗೆ ಇಷ್ಟವಿಲ್ಲ. ಒಂಟಿ ಹಸುನ ಹುಲಿ ಅಟ್ಟಿಸ್ಕೊಂಡು ಬಂದ ಹಾಗೆ ನನ್ನನ್ನು ಅಟ್ಟಿಸ್ಕೊಂಡು ಬಂದ ಅವನು. ಕಾಪಾಡಿ ಕಾಪಾಡಿ ಅಂತ ಕಿರ್ಚಿಕೊಂಡೆ. ಸಹಾಯಕ್ಕೆ ಯಾರು ಬರ್ಲಿಲ್ವಾ? ಇಲ್ಲ ಕಣೆ. ಅಲ್ತಾ, ಆ ಊರ್ನಲ್ಲಿ ಯಾರು ಗಂಡಸ್ರೇ ಇಲ್ವಾ? ಆ ರೌಡಿನ ಕಂಡ್ರೆ ಆ ಊರ್ನವ್ರಿಗೆಲ್ಲ ಭಯ ಕಣೆ. ನಾನು ಓಡ್ ಬರುವಾಗ ಅವರೆಲ್ಲ ಆ ಬಾಗಿಲು ಮುಚ್ಕೊಂಡ್ರು. ಅಷ್ಟು ಪವರ್ಫುಲ್ ರೌಡಿ ಯಾರು? ಭೀಮರಾಜು, ಅವರಣ್ಣ ರಾಮರಾಜು ಅಂತ. ರಾಮರಾಜು? ರಾಮರಾಜು ದೊಡ್ಡ ಪಾಲಿಟಿಷಿಯನ್, ಕ್ಲಿನಿಕ್. ಅಳೆ ಹೆಗ್ನ ಕಣೆ, ಒಳ್ಳೆ ನ್ಯೂಸ್ ಕೊಟ್ಟೆ. ಆಮೇಲೆ ನಾನು ಅವನ ಕೈಗೆ ಸಿಕ್ಕಿ ಸತ್ತೇ ಹೋದೆ ಅನ್ಕೊಂಡಿದ್ದೆ. ಆ ಸಮಯಕ್ಕೆ ಒಬ್ಬ ಪುಣ್ಯಾತ್ಮ ಬಂದು ಆ ರೌಡಿನ ಚೆನ್ನಾಗಿ ಒದ್ದು ನನ್ನ ಸೇವ್ ಮಾಡ್ದ ಕಣೆ. ವೆರಿ ಗುಡ್, ವೆರಿ ಗುಡ್. ಹೀರೋ ಬಂದ, ವಿಲ್ಲನ್ನ ಚಚ್ಚದ. ಆಪತ್ ಬಾಂಧವ ಯಾರೇ? ಭರತ್ ಅಂತ, ಇದೇ ಊರೇ. ಮಾರ್ಷಲ್ ಆರ್ಟ್ಸ್ ಟೀಚರ್. ಅವ್ರ ತಾಯಿ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಮಹೇಶ್ವರಿ ಅಂತ. ಡಾಕ್ಟರ್, ಡಾಕ್ಟರ್ ಮಹೇಶ್ವರಿ, ನನಗೆ ಚೆನ್ನಾಗಿ ಗೊತ್ತು. ನಮಸ್ಕಾರ ಆಶಾಕ. ನಮಸ್ಕಾರ. ಏನು ಬ್ಯಾಗ್ನಲ್ಲಿ? ಅಕ್ಕಿ. ಅಮ್ಮ ಎಲ್ಲಿ? ಅಮ್ಮ ನಾಗರತ್ನಮ್ಮನ ಮನೆಯಲ್ಲಿ ಮನೆ ಕೆಲಸ ಮಾಡಕ್ ಹೋಗಿದ್ದಾರೆ. ಲಲಿತಾ ಅಳಬೇಡ ಕಣೆ, ನಿನಗೊಂದು ಒಳ್ಳೆ ಕಾಲ ಬರುತ್ತೆ. ನಿನ್ನ ಕೆಲಸದ ಬಾಯಿಗೆ ಮಣ್ಣು ಹಾಕದ್ನಲ್ವಾ ಭೀಮರಾಜು, ನೋಡ್ತಾ ಇರು ಅವನ್ನ ನಾನು ಹೇಗೆ ಆಟ ಆಡಿಸ್ತೀನಿ ಅಂತ. ಆ ಸ್ಕೌಂಡ್ರ MP ರಾಮರಾಜ್ ತಮ್ಮನ? ಹೌದು ಮೇಡಮ್, ಲಲಿತಾ ನಾನು ಫ್ರೆಂಡ್ಸು. ಅಲ್ಲೇನ್ ನಡೀತು ಅಂತ ನನಗೆಲ್ಲ ಹೇಳಿದ್ರು. ಹೌದು, ಹೀರೋ ನಾವು ಒಂದ್ಸಲ ನೋಡ್ಬೇಕಿತ್ತಲ್ಲ. ಯಾವ ಹೀರೋ ಮಾ? ಅದೇ ಮೇಡಮ್, ನಿಮ್ಮ ಮಗ ಮಾರ್ಷಲ್ ಆರ್ಟ್ ಎಕ್ಸ್ಪರ್ಟ್. ಈಗ ಅವ್ನು ಮನೇಲಿಲ್ಲ, ಜಿಮ್ನಾಷಿಯಂ ಕ್ಲಬ್ ಅಲ್ಲಿ ಇರ್ತಾನೆ. ಹೌದು, ನೀನು ಈ ವಿಷಯನೆಲ್ಲ ಪೇಪರ್ನಲ್ಲಿ ಬರೀತೀಯಾ? ಯಾಕೆ ಬರಬಾರ್ದು? ವೆರಿ ಗುಡ್, ಹಾಗೆ ಮಾಡು. ಆ MP ನಿನ್ನ ಪೇಪರ್ ನೋಡಿ ತಮ್ಮನ ಯೋಗ್ಯತೆ ತಿಳ್ಕೊಂಡು ತಲೆ ತಗ್ಗಿಸ್ಲಿ. ಆಮೇಲಾದ್ರೂ ತಮ್ಮನ್ನ ಬುದ್ಧಿಯಿಂದ ಅದ್ದು ಬಸ್ನಲ್ಲಿ ಇಟ್ಕೋತಾನೆ. ಅಯ್ಯೋ, ನಿಮಗೆ ನಾನೇನ್ ಹೇಳಿ ಮೇಡಮ್, ಇದಕ್ಕೆಲ್ಲ ಅವನ್ ತಲೆ ತಗ್ಸೋದಿಲ್ಲ. ಮಾಡಬಾರ್ದನ್ನೆಲ್ಲ ಮಾಡಿಬಿಟ್ಟು ಬೈಸ್ಕೊಂಡು ಬೈಸ್ಕೊಂಡು ಅವನ ಚರ್ಮ ಎಮ್ಮೆ ಚರ್ಮ ಆಗೋಗ್ಬಿಟ್ಟಿದೆ.
ನೀವೊಂದು ಪೋಸ್ ಕೊಡಿ. ಯಾಕೆ? ಫೋಟೋಗೆ. ಥ್ಯಾಂಕ್ ಯು. ನಿಮ್ ಫೋಟೋ ಇಟ್ಕೊಂಡು ಒಂದು ನಿಜವಾದ ಕಥೆ ಬರೀತೀನಿ. ನಮ್ ಕಥೆ ಎಲ್ಲ ಯಾಕಮ್ಮ ಬರೆಯಕ್ ಹೋಗ್ತೀಯ? ಯಾಕೆ ಬರಿಬಾರ್ದು? ಮೇಡಮ್, ನಿಮ್ಮ ಮಗ ಆರವಳಿಗೆ ಶಕ್ತಿಯಿಂದ ಬುದ್ಧಿ ಕಲಿಸಿದಾನೆ, ಆದ್ರೆ ನಾನು ಇತ್ತನಿಂದ ಬುದ್ಧಿ ಕಲಿಸ್ತೀನಿ. ನನ್ನ ಕೆಲಸ ಇಲ್ಲಿಗೆ ಮುಗಿಲಿಲ್ಲ, ನಾನು ಹಳ್ಳಿಗೆ ಹೋಗಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತೀನಿ. ಆಶಾ, ನೀನ್ ತುಂಬಾ ಹುಷಾರಾಗಿರ್ಬೇಕು. ಆ ಹಳ್ಳಿಯಲ್ಲಿ ನಿಮ್ಗೆ ಯಾರು ಯಾವ ಸಹಾಯನೂ ಮಾಡೋಲ್ಲ. ನನಗೆ ಯಾರು ಸಹಾಯನೂ ಬೇಕಾಗಿಲ್ಲ ಮೇಡಮ್. ಅವನ ವಿಚಾರದಲ್ಲಿ ಜನಗಳ ಅಭಿಪ್ರಾಯ ಹೇಳಿದ್ರೆ ಸಾಕು, ರೆಕಾರ್ಡ್ ಮಾಡ್ತೀನಿ, ಪೇಪರ್ನಲ್ಲಿ ಬಂಬಾಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ಇಂಟರ್ವ್ಯೂ. ವೆಲ್ಕಮ್. ಮೇಡಮ್, ನಂದು ಒಂದೇ ಒಂದು ಫೋಟೋ. ಸಿನಿಮಿಲ್ಲ ಹುಡುಗಿ, ಬಹಳ ಚೂಟಿ. ವಾರ್ತೆಗಳ ಮುಖ್ಯಾಂಶಗಳು. ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸುಬ್ಬಣ್ಣನವರು ರಾಜೀನಾಮೆ ಕೊಟ್ಟಿದ್ದಾರೆ. ಆಡಳಿತ ಪಕ್ಷದವರು ಶ್ರೀ ರಾಮರಾಜು ಅವರನ್ನು ತಮ್ಮ ಪಕ್ಷದ ನಾಯಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಶ್ರೀಯುತರು ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಮುಂದಿನ ವಾರ ಹೊಸ ಮಂತ್ರಿಮಂಡಲದ ಸದಸ್ಯರ ಪಟ್ಟಿಯನ್ನು ಪ್ರಕಟಿಸುವುದಾಗಿ ಶ್ರೀ ರಾಮರಾಜು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನ್ಸೆನ್ಸ್. ನಮ್ಮ ದೇಶ ಪುಂಡ್ರು ಪೋಖ್ರಿಗಳ ಸಾಮ್ರಾಜ್ಯ ಆಗೋಯ್ತು. ಭರತ್, ಇನ್ಮೇಲೆ ಹೆಣ್ಮಕ್ಳು ಒಂದ್ಯಾಗ ಓಡಾಡೋಕ್ ಆಗಲ್ಲ. ಎಸ್, ಯು ಆರ್ ರೈಟ್ ಆಶಾ. ನೋ ಸರ್, ಈ ರಾಮರಾಜು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅವನ್ನ ಮೀಟ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ನಿಮ್ಮ ನೋಡ್ಬೇಕು ಅಂತ ಒಬ್ಬ ಯುವಕ ಬಂದಿದ್ದಾನೆ, ನೋಡೋದಕ್ಕೆ ತುಂಬಾ ರಪ್ಪಾಗಿದ್ದಾನೆ. ಸಾಹೇಬ್ರೆ, ಆಪೋಸಿಟ್ ಪಾರ್ಟಿಯವರು ಗುಂಡಾಗಳನ್ನು ಕಳಿಸಿರ್ಬೇಕು. ಅವಸರ ಮಾಡಿ ರಾಜಕೀಯದಲ್ಲಿ ಆತರ ಎಲ್ಲ ನಿರ್ಧಾರ ತಗೋಬಾರ್ದು. ಮುಖ ಅಂತ ನೋಡೋಣ, ನೋಡು ಅವನ್ನ ಕಳಿಸು. ಸರಿ ಸರ್. ಆಮೇಲೆ ನೀನು ಜೊತೆಲೆ ಬಾ. ಅಲ್ಲ ಸಾಹೇಬ್ರೆ, ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ನೀವ್ ಅಧಿಕಾರದಲ್ಲಿರೋದ್ರಿಂದ ಆಪೋಸಿಟ್ ಪಾರ್ಟಿಯವರು ನಿಮ್ಮನ್ನ ಕೊಲ್ಲೋದಕ್ಕೆ ನೋಡ್ತಿರ್ತಾರೆ. ನಿನ್ನಂತ ವಿಶ್ವಾಸ ಸ್ನೇಹಿತರು ಇರುವಾಗ ನನ್ ಜೀವಕ್ಕೆ ಯಾಕೆ ಭಯ? ಹೌದು ಸಾಹೇಬ್ರೆ. ಯಾರ್ ನೀನು? ಭರತ್. ಯಾರ್ ಕಳಿಸಿದ್ದು? ನನ್ನನ್ನು ಕಳಿಸಿದ್ದು ಡಾಕ್ಟರ್ ಮಹೇಶ್ವರಿ, ನಿಮ್ಮ ಪಾರ್ಟಿ ಜನರಲ್ ಸೆಕ್ರೆಟರಿ ಶೇಷು. ಮುಂದಿನ ಮುಖ್ಯಮಂತ್ರಿಗಳ ಭವಿಷ್ಯದ ಬಗ್ಗೆ ಮಾತಾಡ್ಕೊಂಡು ಬಾ ಅಂತ. ಓ, ನೀನು ನೀನು ಕೊಲಗಾರ ಡಾಕಮ್ನಿಂದ ಯಾರು ಬಿಡಿಸಿದ್ರು? ಈಗ ತಾನೆ ಹೇಳಿದ್ನಲ್ಲ, ಡಾಕ್ಟರ್ ಮಹೇಶ್ವರಿ, ಸೆಕ್ರೆಟರಿ ಶೇಷು. ನಿನಗೇನು ಹುಚ್ಚಿ ಹಿಡಿತಾನೆಯ? ಡಾಕ್ಟರ್ ಮಹೇಶ್ವರಿ ಸತ್ತು ಎಷ್ಟು ದಿವಸ ಆಯ್ತು? ಬಹಳ ದಿವಸ ಆಯ್ತು. ಆದ್ರೆ ಅವ್ರು ಹ್ಯಾಕ್ ಸತ್ರು ಅಂತ ನಿಮಗ್ ಗೊತ್ತು, ಸೆಕ್ರೆಟರಿ ಶೇಷು ಹ್ಯಾಕ್ ಸತ್ತ ಅಂತಾನೂ ನಿಮಗ್ ಗೊತ್ತು. ಅದಕ್ಕೆಲ್ಲ ಸಾಕ್ಷಿ ನನ್ನ ಹತ್ರ ಇದೆ, ಪ್ರೈವೇಟ್ ಆಗಿ ಮಾತಾಡೋದಕ್ಕೆ ಕ್ಷೇಮ. ಏಯ್, ಇವ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಬನ್ನಿ. ಬಿಡು ಅವನ್ನ, ನೀನು ಒಳಗಡೆ ಹೋಗು. ಯೋಗಪ್ಪ, ಈ ತರ ಎಲ್ಲ ಮಾತಾಡಬಾರ್ದು, ರಾಜಕೀಯ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರು. ಏನಿದ್ ನಿನ್ ನಾಟಕ? ನಾಟಕ ನಿಮ್ದು, ಅದ್ರಲ್ಲಿ ನಂದೊಂದು ಸಣ್ಣ ಪಾತ್ರ. ಇದು ಡಾಕ್ಟರ್ ಮಹೇಶ್ವರಿ ಸಾಯೋದಕ್ಕಿಂತ ಬರೆದಿಟ್ಟ ಡೈರಿ, ನಿಮ್ಮ ಮರಣ ಶಾಸನ. ಇದು ಸೆಕ್ರೆಟರಿ ಶೇಷುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ನಿಜವಾದ್ದು. ಇದು ಫೋಟೋಶೆಟ್ ಕಾಪಿ, ಒರಿಜಿನಲ್ ಕಾಪಿ ಬೇರೆ ಕಡೆ ಇಟ್ಟಿದ್ದೀನಿ. ಇದು ನಾಳೆ ಅಪೋಸಿಷನ್ ಲೀಡರ್ಗೂ ಪ್ರೆಸ್ಗೂ ಕಳಿಸಿದ್ರೆ ನಿಮ್ಮ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ. ರಸ್ತೆಯಲ್ಲಿ ಜನ ಹುಚ್ಚು ನಾಯಿ ಗಟ್ಟಿಸ್ಕೊಂಡು ಬಂದಾಗ ಬರ್ತಾರೆ. ಇದೆಲ್ಲ ಪಾಸ್ ಬೋಗಸ್. ತಾರೀಕ್ ಇದೆ, ಸೀಲ್ ಇದೆ, ಸಿಗ್ನೇಚರ್ ಇದೆ. ಭರತ್, ಈಗ ನಿನಗೇನಾಗ್ಬೇಕು ಹೇಳ? ಮೊದಲು ಆ ಮುಟ್ಟಣ್ಣ ಹೊರಗೆ ಕಳಿಸು. ಯೋಗಪ್ಪ, ಇನ್ನೇನು ಹೋಗು. ಸಾಹೇಬ್ರೆ, ನಾನು ಇಲ್ಲಿಂದ ಹೋದ್ರೆ ನಿಮ್ ಜೀವಕ್ಕೆ ಅಪಾಯ. ಕೊಲೆ ನಿಮ್ ವ್ಯಾಪಾರ, ನಂದಲ್ಲ. ನೀನ್ ಇಲ್ಲಿದ್ರೆ ಈಗ್ಲೇ ಅಪಾಯ, ಹೋಗು. ಭರತ್, ಈಗ ನಿನ್ಗೇನಾಗ್ಬೇಕು ಹೇಳು? ನನ್ನ ತಾಯಿನ ಕೊಂದಿದ್ದಾರು. ನನ್ನ ತಮ್ಮ ರಾಜಕೀಯದಲ್ಲಿ ನೀವೇನ್ ಬೇಕಾದ್ರೂ ಮಾಡ್ತಿರಲ್ಲ. ಓ, ಯಾರಿಗ್ ಬೇಕಾದ್ರೂ ಚೂರಿ ಆಗ್ತೀರಾ? ಓ, ಸ್ವಂತದವ್ರನ್ನ ಕೂಡ ಸರ್ವನಾಶ ಮಾಡ್ತೀರಾ? ಓ, ಖಂಡಿತ ಮಾಡ್ಲೇಬೇಕು. ಹಾಗಾದ್ರೆ ಈಗ ನೀನ್ ಉಳ್ಕೊಳ್ಳೋಕ್ಕೋಸ್ಕರ ನಿನ್ ತಮ್ಮನ್ನ ಗಲ್ಲಿಗೇರಿಸ್ಬೇಕು. ಯಾಕ್ ಬೆಚ್ಚ ಬೀಳ್ತಾ ಇದೀಯ? ಇದು ಪವರ್ ಪಾಲಿಟಿಕ್ಸ್, ರಾಜಕೀಯ ಚದುರಂಗದ ಆಟದಲ್ಲಿ ನಿಮಗೆಲ್ಲ ಅಭ್ಯಾಸ ಇರುತ್ತಾನೆ. ಮಿಸ್ಟರ್ ರಾಮರಾಜ್, ನಿಮ್ ತಮ್ಮನ್ನ ನೀವು ಜೈಲಿಗೆ ಕಳಿಸ್ತೀರೋ ಇಲ್ಲ ಇದನ್ನ ನನ್ನ ಪೇಪರ್ ಕಳಿಸ್ತೀರೋ? ಚಿಚಿಚಿ, ಹಾಗೆ ಮಾಡ್ಬೇಡಪ್ಪ. ಈ ತಕ್ಷಣ ನನ್ನ ತಮ್ಮನ್ನ ಒಳಗೆ ಹಾಕಿಸ್ತೀನಿ, ಆಮೇಲೆ ಇದನ್ನ ಇದ್ರ ಜೊತೆ ಒರಿಜಿನಲ್ ರಿಪೋರ್ಟ್ಸ್ ನನ್ನ ಕೈಲಿ ಕೊಡ್ತೀಯಲ್ಲ? ಕೊಡಲ್ಲ. ಇಷ್ಟು ದಿನ ನೀ ಎಲ್ಲ ಮುಖ್ಯಮಂತ್ರಿಗಳು ಆಟಾಡಿಸಿದ್ದೆ, ಇದನ್ನ ಇಟ್ಕೊಂಡು ನಾನು ನಿನ್ಗೆ ಆಟಾಡಿಸ್ತೀನಿ. ಭರತ್, ನೀನು ತುಂಬಾ ಬುದ್ಧಿವಂತ. ನೀನು ರಾಜಕೀಯಕ್ಕೆ ಬಂದ್ರೆ ನನ್ನಾಗೆ ಬೇಗ ಮುಂದಕ್ಕೆ ಬರ್ಬೋದು. ಯಾರಿಗೆ ಬೇಕು ನೀನು ಹೊಲಸು ರಾಜಕೀಯ? ಈಗ ನಿನ್ ತಮ್ಮನ್ನ ನೀನು ಅರೆಸ್ಟ್ ಮಾಡಿಸ್ತೀಯೋ ಇಲ್ಲ? ಅಯ್ಯೋ, ಮಾಡ್ತೀನಿ, ಐಜಿಗೆ ಫೋನ್ ಮಾಡ್ತೀನಿ.
ಬನ್ನಿ ಕಮಿಷನರ್ ಸಾಹೇಬ್ರೆ, ಬನ್ನಿ ಬನ್ನಿ, ನೀವು ಹೋಗ್ರ ಕೂತ್ಕೊಳ್ಳಿ. ಹಾಕಿ ಒಂದು ರೌಂಡ್. ಮಿಸ್ಟರ್ ಭೀಮರಾಜ್, ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ನನ್ನ? ಹೌದು. ಏನು ಬೆಳಗಿನ ಗುಂಡು ಹಾಕ್ಬಿಟ್ಟಿದ್ದೀರೋ ಇಲ್ಲ ತಲೆಗಿಲ್ಲ ಕೆಟ್ಟಿದೀಯಾ? ನನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ನಾಳೆ ಸಿ ಎಂ ಆಗೋ ರಾಮರಾಜು ತಮ್ಮ ಭೀಮರಾಜು. ಸಿ ಎಂ ಆಗೋರು ಹೇಳಿದ್ದಾರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಅಂತ. ನಮ್ಮ ಅಣ್ಣನೇ ನನ್ನ ಅರೆಸ್ಟ್ ಮಾಡಕ್ ಹೇಳಿದಾನ? ಹೌದು, ನಿಮ್ಮ ಸ್ವಂತ ಅಣ್ಣನೇ. ಯಾಕೆ? ಡಾಕ್ಟರ್ ಮಹೇಶ್ವರಿ ಕೊಲೆ ಕೇಸ್ಗಾಗಿ. ಕಮಿಷನರ್, ನಾನ್ ನಮ್ಮ ಅಣ್ಣ ಹತ್ರ ಮಾತಾಡ್ಬೇಕು. ನಾವ್ ಆಫೀಸರ್ ಟೇಕ್ ಇಮ್ ಟು ಕಸ್ಟಡಿ. ನಮ್ಮ ಅಣ್ಣ ಹತ್ರ ಹೋಗ್ತೇನೆ, ಅಲ್ಲಿಗೆ ಬನ್ನಿ. ಭೀಮರಾಜ್ ಕಾನ್ಸ್ಟೇಬಲ್ಸ್ ಟೇಕ್ ಇಮ್. ನಿಮ್ ತಮ್ಮನ್ ಜೈಲ್ ಕಳಿಸುವಾಗ ನಿಮ್ ಮನ್ಸಿಗೆ ಏನನ್ಸ್ತು? ಸಂತೋಷ ಅನ್ನಿಸ್ತು. ದೇಶಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ತಮ್ಮ ತನು ಮನ ಧನ ಇವುಗಳನ್ನ ಯಾಕೆ ಅರ್ಪಣೆ ಮಾಡಿದ್ರು, ಹಾಗೆ ನಾನು ಅರ್ಪಣೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ನಿಮ್ಮ ತಮ್ಮ ಅವರಿಗೆ ಒಂದ್ ವೇಳೆ ಫಾಸಿ ಶಿಕ್ಷೆ ಆದ್ರೆ? ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕಲ್ಲ. ನೋಡಿ, ಒಂದ್ ವೇಳೆ ನಾಳೆ ನಾನೇ ತಪ್ಪು ಮಾಡಿದ್ರು, ಜನ ಬೇಕಾದ್ರೆ ನನ್ನನ್ನು ರಸ್ತೆನಲ್ಲಿ ನಿಲ್ಲಿಸಿ ಕಲ್ಲಿಂದ ಓಡಿಲಿ, ನಾನು ಖಂಡಿತ ಬೇಡ ಅನ್ನೋದಿಲ್ಲ. ಈಗ ನಾನೇ ಮುಖ್ಯಮಂತ್ರಿ ಆಗೋದಕ್ಕೆ ಯಾಕಪ್ಪ ಒಪ್ಕೊಂಡೆ ಅಂತಂದ್ರೆ, ಶುದ್ಧವಾದ ರಾಜಕೀಯವನ್ನು ಮಾಡೋದಕ್ಕೋಸ್ಕರ, ರಾಮರಾಜ್ಯ ಪ್ರತಿಷ್ಠೆ ಮಾಡೋದಕ್ಕೋಸ್ಕರ. ಜೈಲಿನಲ್ಲಿರೋ ನಿಮ್ ತಮ್ಮವ್ರನ್ನ ಮೀಟ್ ಮಾಡಿದ್ರ? ಇಲ್ಲ. ಯಾಕೆ ಸರ್? ಯಾಕೆ ಅಂತಂದ್ರೆ ನನಗೆ ಪುರುಸೊತ್ತಿಲ್ಲ, ಪ್ರಜಾ ಚಿಂತನೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ. ನನಗೆ ಟೈಮ್ ಆಯ್ತು, ನಾನು ಬರ್ತ. ಭರತ್, ಸುತ್ತು ಹೀಗೆ ಪಂಜ ಹಚ್ತಾ ಇದ್ರಲ್ಲ, ಯಾಕೆ? ಇದು ಕಾರ್ಡ್ ನೋಡು, ಪ್ರಾಣಿಗಳು ವಿಷ ಜಂತುಗಳು ನಮ್ಮ ಹತ್ರ ಬಂದು ತೊಂದರೆ ಕೊಡದೆ ಇರಲಿ ಅಂತ. ಓ ಹಾಗೋ, ಗುಡ್ ಐಡಿಯಾ. ಯಾಕೆ ನಗ್ತಿದ್ದೀರಿ? ನೀನು ಕೆಟ್ಟ ಧೈರ್ಯ ನೋಡಿ. ಕೆಟ್ಟ ಧೈರ್ಯ? ಹೌದು. ಮತ್ತೆ ಅಲ್ಲ, ಸರಿಯಾದ ಸಮಯ ನೋಡಿ, ನನ್ನ ತಾಯಿ ಎಚ್ಚರಿಕೆ ವಹಿಸಿ ಕಳಿಸಿದ್ದಕ್ಕಾಯ್ತು. ಇಲ್ದರೆ ಏನ್ ಗತಿ? ಯಾವಾಗ್ಲೂ ಕೆಟ್ಟ ಧೈರ್ಯ ಒಳ್ಳೇದಲ್ಲ. ಏನ್ ಮಾಡುದು, ನನ್ನ ಉದ್ಯೋಗ ಅಂಥದ್ದು. ನಿನ್ನ ಉದ್ಯೋಗ ಯಾವುದೇ ಆಗ್ಲಿ, ನೀನೊಂದು ಹೆಣ್ಣು, ಅದನ್ನು ವಹಿಸಿಕ್ ಬಂದ ಹೆಣ್ಣು. ಈ ತರ ಕೆಟ್ಟ ಸಾಹಸ ಕೈ ಹಾಕೋದು ಅಪಾಯ, ಅವಿವೇಕ. ಅದೇನು ನಿಜ, ಆದ್ರೆ ಈ ಅವಿವೇಕದಿಂದ ನನಗೆ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು? ನಿಮ್ಮ ಪರಿಚಯ ಸ್ನೇಹ ಆಯ್ತಲ್ಲ, ಯಾಕೆ ನನ್ನ ಜೊತೆಲಿರೋದು ನಿಮಗೆ ಇಷ್ಟ ಅಲ್ವಾ? ನೋಡು, ನನಗೆ ಈ ಕೆಲ್ಸಕ್ಕೆ ಬಾರದು ಮಾತೆಲ್ಲ ಹಿಡ್ಸಲ್ಲ. ತುಂಬಾ ಚಳಿ ಆಗ್ತಾ ಇದೆ. ಬೆಂಕಿ ಇದೆಯಲ್ಲ, ಕಾಯಿಸ್ಕೋ. ನಂಗೊತ್ತು.